ಅಹೋರಾತ್ರ ಅವ್ರಿಗೆ ನಮಸ್ಕಾರ. ನಮ್ಮನೆಗೆ ತುಪ್ಪ ದೀಪ ಹಚ್ಚಿಟ್ಟಿದ್ರು ಬೆಳಗ್ಗೆ ಪೂಜೆ ಮಾಡ್ತಾ. ನಾನು ಶಿವ ಪೂಜೆ ಮಾಡ್ಕೊಳೋಣ ಅಂತ ಹೋದೆ, ಪೂಜೆ ಎಲ್ಲ ಮಾಡಿ ವಾಪಸ್ ಆ ದೀಪ ಇಡಕ್ಕೆ ಹೋದಾಗ ಉಲ್ಟಾ ಬಿತ್ತು, ಸ್ವಲ್ಪ ಭಯ ಆಯಿತು. ಅದಕ್ಕೆ ಫೋನ್ ಮಾಡಿದೆ, ಇದೇನು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಥೂ, ನಿಮ್ಮ ಬದುಕಿಗೆ ಎಂಥ ಬದುಕು ನಿಮ್ಮದು! ಸತ್ಯ ಸಾಧಾರಣ ಜೀವನದಲ್ಲೇ ನಡೆಯುವ ಘಟನೆಗಳನ್ನು ಈ ರೀತಿ ಹೆದರ್ಕೊಂಡು ಬದುಕೋ ನಿಮ್ಮಂಥ ಜನ್ಮಗಳು ಏನಕ್ಕೋಬೇಕು? ಎಂಥ ಬದುಕು ನಿಮ್ಮದು! ನಿಮ್ಮಂಥವ್ರು ಬೇಡವೇ ಬೇಡ ಅಹೋರಾತ್ರನಿಗೆ. ನನಗೆ ಹೆದರದ ರಾಷ್ಟ್ರ ಭಕ್ತರು ಬೇಕು. ಅದು ಒಂದಿದ್ರೂ ಸಾಕು, ಎರಡಿದ್ರೂ ಸಾಕು, ನೂರಿದ್ರೂ ಸಾಕು. ಇಂಥ ಬದುಕೇನಕ್ಕೋ, ತುಪ್ಪದ ದೀಪ ಬಿತ್ತಂತೆ ಭಯ ಆಗತ್ತಂತೆ. ನಿನ್ನ ಅದೃಷ್ಟ ಇಲ್ಲಿ ಹಾಕಿದೀಯ ಮೆಸೇಜು, ಅವನು ಯಾರೋ ನಿರ್ವೀರ್ಯವರ್ಧನನಿಗೆ ಹಾಕಿದ್ರೆ ನಿನ್ನ ಪೂರ ಮನೇನ ಸ್ಮಶಾನಮಯ ಮಾಡಿಬಿಡ್ತಿದ್ದ. ಇದರಿಂದ ಅವನ ಜೀವನ ಸಂಪತ್ ಭರಿತ ಮಾಡ್ಕೊಂಡ್ಬಿಡ್ತಿದ್ದ. ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಬಿಟ್ರೋ ಇವೆಲ್ಲ ಬದುಕ್ರೋ. ಒಳ್ಳೆ ಬದುಕು ತುಪ್ಪ ಚೆಲ್ಲಿದಷ್ಟು ಒಳ್ಳೇದು. ಚೆಲ್ಲಿದರೂ ಮಲ್ಲಿಗೆ ಅಂತಾರಲ್ಲ, ತುಪ್ಪನೂ ಅಷ್ಟೆ, ಚೆಲ್ಲಿದಷ್ಟು ಒಳ್ಳೇದು ಮನೇಲಿ. ಹಾಗಂತ ಮತ್ತೆ ಎಲ್ಲರೂ ಇದನ್ನು ಕೇಳಿದವರೆಲ್ಲ ಚೆಲ್ಲಕ್ಕೆ ಹೋಗ್ಬೇಡಿ. ಅದು ಪ್ರಾಕೃತಿಕ ಇರಲಿ, ಯಾವುದೇ ಆಗಿರಲಿ. ಧನ್ಯವಾದ. ಅಹೋರಾತ್ರ.